ಅಕಸ್ಮಾತ್ ನೀವು ಬರೆಗೆ ಹಾಕಿಕೊಳ್ಳೋಕೆ ಸಿಂಹ ಏನು ಇದಾಗ ಹೋಗೋದಿಲ್ಲ, ಇಲ್ಲೇ ಆಗೋದಿಲ್ವಲ್ಲ, ಸಿಂಹವೇ ಆಗಿರ್ತದೆ, ಬೇರೆ ಇದಾಗೋದಿಲ್ಲ. ಹಾಗೆ ಕಾಡಿಗೆ ಹೋದರೂ ಕೂಡ ಅವರು ಅಪೇತ್ಯ ರಾಷ್ಟ್ರಾದು ತೇಷಾಂ ಋಷಿ ಪುರಾಣೋತಿಥಿರಾಜಗಾಮ ತಮಾಶ್ರಮಂ ಜೀವರ ಸಮೃದ್ಧ ತೇಜ ಮಾರ್ಕಾಂಡೇಯ ಶ್ರೀಮತಾಂ ಪಾಂಡವಾನಾಂ. ಹೀಗೆ ಅವರು ಹೋಗಿ ದ್ವೈತವನದಲ್ಲಿ ಬಿಡಾರ ಕಟ್ಟಿಕೊಂಡು ವಾಸ ಮಾಡಿದ್ದಾರೆ. ಕೆಲವು ದಿನಗಳು ಕಳೆದಿರಬಹುದು. ಅಂಥ ಸನ್ನಿವೇಶದಲ್ಲಿ ಎಲ್ಲರಿಗೋ ಸುದ್ದಿ ಹೋಗಿ ಹೋಗಿ ಮುಟ್ತಾ ಇರ್ತದೆ, ಪಾಂಡವರು ಹೀಗೆ ನಿರ್ವಾಸಿತರಾಗಿಬಿಟ್ಟಿದ್ದಾರಂತೆ, ಕಾಡಿಗೆ ಕಳಿಸ್ಬಿಟ್ಟಿದ್ದಾರಂತೆ ಎನ್ನುವಂತಹ ವಾರ್ತೆ. ಸರಿ, ಆ ಸುದ್ದಿ ಬಹಳ ಪ್ರಾಚೀನ ಋಷಿ, ಶಿವನಿಂದ ಅಮರತ್ವವನ್ನು ಪಡೆದುಕೊಂಡಂತಹ ಮಹರ್ಷಿ ಮಾರ್ಕಾಂಡೇಯ ಮಹರ್ಷಿಗಳು, ಅವರು ಕೂಡ ಪಾಂಡವರ ಈ ದುಸ್ಥಿತಿಯನ್ನು ದೂರಿಂದ ಕೇಳಿಕೊಂಡವರು. ಅವರನ್ನು ನೋಡಬೇಕು ಎನ್ನುವುದಕ್ಕಾಗಿ ತೀವ್ರ ಸಮೃದ್ಧ ತೇಜ ಮಾರ್ಕಾಂಡೇಯ ಮಾರ್ಕಾಂಡೇಯರು ಆ ಆಶ್ರಮಕ್ಕೆ, ಈಗ ಅದು ಆಶ್ರಮ ಅಂತ ಅನ್ನಿಸಿಕೊಂಡಿದೆ, ಪಾಂಡವರ ಆಶ್ರಮ, ದ್ವೈತವನದಲ್ಲಿರುವಂತಹ ಪಾಂಡವರ ಆಶ್ರಮಕ್ಕೆ ಅವರು ಬಂದಿದ್ದಾರೆ. ತಮಾಗತಂ ಜುಳಿತ ಹುತಾಶನ ಪ್ರಭಂ ಮಹಾಮುನಾ ಕುರುವೃಷಭೋ ಯುಧಿಷ್ಠಿರ ಅಪೂಜಯತ್ ಸ್ವರ ಋಷಿ ಮಾನವಾರ್ಚಿತಂ ಮಹಾಮುನಿಂ ಅನುಪಮ ಸತ್ವವೀರ್ಯವಾನ್. ಮಾರ್ಕಾಂಡೇಯರು ಅದ್ಭುತವಾದಂತಹ ಋಷಿಗಳು, ಜ್ವಲಿತ ಹುತಾಶನ ಪ್ರಭಂ, ಯಾವ ಹಳೇ ಕಾಲದ ಋಷಿಯವರು ಆದರೂ ಈಗ ಮುಖ ಹೆಂಗಿದೆ ಅಂದರೆ ಜ್ವಲಿತ ಹುತಾಶನ ಪ್ರಭಂ, ಉರಿತಾ ಇರುವಂತಹ ಯಜ್ಞ ಕುಂಡದಲ್ಲಿ ಉರಿತಾ ಇರೋ ಬೆಂಕಿ ಆಗಿದೆ ಅಂತ ಅವ್ರ ಮುಖ, ಅಷ್ಟು ತೇಜಸ್ಸು. ಅವರು ಮಾಮನ ಕುರುವ ಯುಧಿಷ್ಠಿರ ಅವರನ್ನು ಯಥಾಪಿ ಅಪೂಜಯತ್ ಅಂದರೆ ಬಂದಂತಹ ಋಷಿಗಳಿಗೂ ದ್ವಿಜರಿಗೂ ಯಾವ ರೀತಿಯಾಗಿ ಅರ್ಧ್ಯಾದಿಗಳಿಂದ ಅವರನ್ನು ಸತ್ಕರಿಸಬೇಕು, ಅದೇ ಬಗೆಯಲ್ಲಿ ಅವರನ್ನು ಸತ್ಕರಿಸುತ್ತಿದ್ದಾರೆ. ಸ ಸರ್ವವಿದ್ರೌಪದೀಂ ವೀಕ್ಷ ಕೃಷ್ಣ ಯುಧಿಷ್ಠಿರಂ ಭೀಮಸೇನಾರ್ಜುನೌ ಚ ಸಂಸ್ಮೃತ್ಯ ರಾಮಂ ಮನಸಾ ಮಹಾತ್ಮ ತಪಸ್ವಿ ಮಧ್ಯೆ ಅಸ್ಮಯತಾಮಿತೋಜಃ. ಇವರೆಲ್ಲ ಮಾಡಿ ತಮ್ಮಂಥ ಮಹರ್ಷಿಗಳು ಬಂದಿದ್ದರಿಂದ ಭಾಳ ಸಂತೋಷವಾಯಿತು ಅಂತ ಹೇಳಿದ್ರಿ ಮಾರ್ಕಾಂಡೇಯರು ಹೀಗೆಲ್ಲ ಕೇಳಿದ್ದಾರೆ. ಓ, ಇವಳು ದ್ರೌಪದಿನಾ, ದ್ರೌಪದಿ, ಓ ಇವನು, ಓ ಭೀಮನ, ಓ ಇವನು ಅರ್ಜುನ, ಆ ನಕಲ ಸಹದೇವರು, ನೀನು ಯುಧಿಷ್ಠಿರ, ಆಹ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವರು ನಗುತ್ತಾ ಇದ್ದಾರೆ. ಮಾರ್ಕಾಂಡೇಯರು ಇವರನ್ನು ನೋಡಿ ಸರ್ವವಿ ದ್ರೌಪದೀಂ ವೀಕ್ಷ ಕೃಷ್ಣ ಯುಧಿಷ್ಠಿರಂ ಭೀಮಸಿ ಭೀಮಾರ್ಜುನೌ ಚ ಸಂಸ್ಮೃತ್ಯ ರಾಮಂ ಮನಸಾ ಮಹಾತ್ಮ. ಅವ್ರು ನೋಡ್ತು ಅಂದ್ಕೊಂಡು ಅವ್ರ ಮನಸ್ಸಿಗೆ ಏನೋ ನೆನಪು ಬಂತು ಹೋಯ್ತು. ಅದಕ್ಕಾಗಿ ಅವ್ರು ನೋಡಿ ನಕ್ರು, ತಂ ಧರ್ಮರಾಜೋ ವಿಮನಾಯ್ವಾಬ್ರವೀ ಸರ್ವೇ ಕ್ರಿಯಾ ಸಂಧಿ ತಪಸ್ವಿನೋಮಿ ಭವಾನಿದಂ ಕಿಂ ಸ್ಮಯತೀವ ಹೃಷ್ಟ ತಪಸ್ವಿನಾಂ ಪಶ್ಯತಾ ಮಾಮುದೀಕ್ಷ. ಸ್ವಾಮಿ, ನಾನು ಪ್ರಶ್ನಿಸ್ತೇನೆ ಅಂತ ಅನ್ಯಥಾ ಭಾವಿಸಬೇಡಿ. ತುಂಬ ಜನ ಋಷಿಗಳು ಮುನಿಗಳು ಇಲ್ಲಿ ಬಂದು ಬಂದು ಹೋಗಿದ್ದಾರೆ. ಪಾಪ ಬಂದವರೆಲ್ಲರೂ ಮುಖ ಚಿಕ್ಕದು ಮಾಡಿಕೊಂಡು ದುಃಖ ತಪ್ತರಾಗಿ ತಪಸ್ವಿನ ಕ್ರಿಯಾಸಂತಿ ಏನೋ ತಾವೇ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೇವೇನೋ ಹಾಗೆ. ಪಾಂಡವರಿಗೆ ವನವಾಸವಾದದ್ದರಲ್ಲಿ ತಮ್ಮ ತಪ್ಪು ಸೇರಿಕೊಂಡ್ಬಿಟ್ಟಿದ್ದೇನೆ ನೋಡುವ ಗಿರಿಯ ಅವರೇ ನಾಚಿಕೆ ಪಟ್ಟುಕೊಂಡವರು ಹಾಗೆ ಮುಖ ಚಿಕ್ಕದು ಮಾಡಿಕೊಂಡು ಹೋಗ್ತಿದ್ರು. ಆದರೆ ನೀವು ಮಾತ್ರ ಯಾಕೆ ಹೀಗೆ ಸ್ವಾಮಿ? ನಮ್ಮನ್ನು ನೋಡಿ ಏನೋ ನಮಗೊಂದು ಅನುಕಂಪ ಸಿಕ್ಕಂಗಾಗ್ತಿತ್ತು. ನಮ್ಮನ್ನು ನೋಡಿ ಅವರು ದುಃಖವಾದಾಗ ನಮ್ಮ ದುಃಖದಲ್ಲಿ ಅವರು ಭಾಗಿಯಾದಂಗೆ ಅನಿಸ್ತಿತ್ತು. ಈಗ ನೀವು ನಮ್ಮನ್ನು ನೋಡಿ ನಕ್ಕಿದ್ದನ್ನು ನೋಡಿ ನನಗೆ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಗೊತ್ತಾಗೋದಿಲ್ಲ. ಯಾಕೆ ನಮ್ಮನ್ನು ನೋಡಿ ನಗಿತೀರಿ ಸ್ವಾಮಿ? ನಗು ಹಂಗು ಆಗ್ಬಿಟ್ಟು ನಾವು. ಅದಕ್ಕಾಗಿ ಭವಾನ್ ಇದಂ ಕಿಂ ಸ್ಮಯತೀವ ದೃಷ್ಟ ತಪಸ್ವಿನಾಂ ಪಶ್ಯತಾಂ ಮಾಮುದೀಕ್ಷ. ನನ್ನನ್ನು ನೋಡಿ ನಕ್ರಲ್ಲ ಯಾಕೆ ಅಂತ ಹೇಳಿದಾಗ ನ ತಾತ ಹರಿಷ್ಯಾಮಿ ನ ಚ ಸ್ಮಯಾಮಿ ಮಹರ್ಷಜೋ ಪ್ರಹರ್ಷಜೋ ಮಾಂ ಭಜತೇನ ದರ್ಪ ತವಾಪದಂ ತ್ವದ್ಯ ಸಮೀಕ್ಷ್ಯ ರಾಮಂ ಸತ್ಯವ್ರತಂ ದಾಶರಥಿಂ ಸ್ಮರಾಮಿ.
ನನ್ನ ಮೇಲೆ ಒಳ್ಳೆ ಆರೋಪ ಮಾಡಿಬಿಟ್ಟಿಲ್ಲ, ಯಾಕೆ ಮೂಳೆ ನಕ್ಕಿದೆ ಅಂತೇಳಿ. ನಮ್ಮ ಏನೋ ನರಕಮಂಡಲದ ಒಂದು ವಿಚಿತ್ರ ಅದಾಗಿರ್ತದೆ, ಆದರೆ ನನಗೆ ವಾಸ್ತವಿಕವಾಗಿ ನಗು ಏನೂ ಇಲ್ಲ, ಸಿಟ್ಟು ಎನ್ನುವುದೂ ಇಲ್ಲ. ನಾ ಹೃಷ್ಯಾಮಿ, ನಾ ಯಾವುದಕ್ಕೂ ಸಂತೋಷ ಪಡುವವನೂ ಅಲ್ಲ, ಯಾವುದಕ್ಕೆ ದುಃಖ ಪಡುವವನೂ ಅಲ್ಲ. ನ ಸ್ಮಯಾಮಿ, ಯಾವುದಕ್ಕೂ ಅಹಂಕಾರ ಪಡುವವನೂ ಅಲ್ಲ. ಪ್ರಾರ್ಥಜ, ನನಗೆ ದರ್ಪವೂ ಇಲ್ಲ, ಅಹಂಕಾರವೂ ಇಲ್ಲ. ಅದೆಲ್ಲ ಇದ್ದರೆ ನಗು ಅಳು ಹೀಗಿದ್ದೆಲ್ಲ ಬರ್ತದೆ, ಹಾಗಿಲ್ಲ. ಆದರೆ ನಿನಗೆ ನನಗೆ ಅರಿವಿಲ್ಲದಂತೆ, ನಿನಗೆ ಕಾಣುವಂತೆ, ನನ್ನ ಮುಖದಲ್ಲಿ ನಿನಗೆ ಮಂದಹಾಸ ಕಂಡಿದ್ದರೆ ಅದಕ್ಕೆ ಕಾರಣ ಮತ್ತೇನಲ್ಲ, ನಾನು ನಿನ್ನನ್ನೇನೋ ಆಕ್ಷೇಪ ದೃಷ್ಟಿಯಿಂದ ಅವಜ್ಜೆಯಿಂದ ನಕ್ಕಿದ್ದಲ್ಲ. ನಿನ್ನ ನೋಡಿದ ಕೂಡಲೇ ನನಗೆ ನನ್ನ ತ್ರೇತಾಯುಧ ರಾಮನ ನೆನಪಾಗೋಯ್ತು. ನಿನ್ನನ್ನು ನೋಡಿ ರಾಮ ನನಗೆ ಸ್ಮರಣೆಗೆ ಬಂದ. ಅದಕ್ಕಾಗಿ ನಾನು ನನ್ನ ಮಂದಸ್ಮಿತ ಬಂದಿರಬೇಕು. ಆ ರಾಮನಿಂದಾಗಿ ಅದು ಬಂದಿದ್ದು, ನನ್ನಿಂದಾಗಲ್ಲ, ನನಗಾಗಿ ಅನಿಸೋದಿಲ್ಲ. ರಾಮ ನೆನಪಿಗೆ ಬಂದು ರಾಮನ ನಗು ನನ್ನ ಮುಖದಲ್ಲಿ ಬಂದಿರಬೇಕು. ಸ ಚಾಪಿ ರಾಜ ಸಹ ಲಕ್ಷ್ಮಣೇನ ವನೇ ನಿವಾಸಂ ಪಿತುರೇವ ಶಾಸನ ಧನ್ವೀಚರನ್ ಪಾರ್ಥ ಮಯೇವ ದೃಷ್ಟೋ ಗಿರೇ ಪುರ ಋಷ್ಯಮೂಕಸ್ಯ ಸಾನೋ. ಹೀಗೆ ನಿಮ್ಮನ್ನೇ ಹೇಗೆ ಈಗ ಈ ಒಂದು ಈ ಹುಲ್ಲಿನ ಮನೆಯಲ್ಲಿ ಆಶ್ರಮದಲ್ಲಿ ನೋಡ್ತಾ ಇದ್ದ ಹಾಗೆ ನಾನು ರಾಮ ಲಕ್ಷ್ಮಣ ಸೀತೆಯವರನ್ನು ಅವರ ಒಂದು ಆಶ್ರಮದಲ್ಲಿ ನಾನು ಕಾಡಿನಲ್ಲಿ ನೋಡಿದ್ದೆ. ಅದೇ ನನ್ನ ನೆನಪಾಗಿ ಹೋಯಿತು. ಏನು ಅವ್ರ ಹಾಗೇನೆ ನಿಮಗೂ ಆಯ್ತಲ್ಲ ವನವಾಸ, ಅದೇ ರೀತಿ ಅಂತ ಹೇಳಿ ಅವನು ಯೋಚಿಸ್ಕೊಂಡು ಆಮೇಲೆ ಯಥಾ ಪ್ರತಿಜ್ಞಂಚ ಮಾನುಭಾವ ಕೃಚ್ಛಂ ವನೇವಾಸಮಿಮಂ ನಿರೂಪ್ಯ ತತಶ್ರಿಯಂ ತೇಜಸ ತೇನ ದೀಪ್ತಾಂ ಆರಾಸ್ಯಸೇ ಪಾರ್ಥಿವ ಕೌರವೇಭ್ಯ. ವಿಷಯ ಗೊತ್ತಿದೆ ನನಗೆ, ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಅಲ್ಲೂ ಅಪ್ಪನ ಅಪ್ಪಣೆ, ಇಲ್ಲೂ ಅಪ್ಪನ ಅಪ್ಪಣೆನೆ. ಅಲ್ಲಿ ಬರೀಯಪ್ಪ, ಇಲ್ಲಿ ದೊಡ್ಡಪ್ಪ. ಅಲ್ಲಿ ತಂದೆಯ ಅಪ್ಪಣೆ ಅಂತ ಹೇಳಿ ರಾಮ ಕಾಡಿಗೆ ಹೋದ, ಇಲ್ಲಿ ನೀನು ದೊಡ್ಡಪ್ಪನ ಅಪ್ಪಣೆಯಂತೆ ಕಾಡಿಗೆ ಬಂದಿದ್ದೀಯ. ಅಲ್ಲಿ ಇಲ್ಲೂ ನೀನೇ ಸ್ವೀಕರಿಸಿದ್ದೀಯ, ಅದರೊಳಗೇನು ವ್ಯತ್ಯಾಸ ಇಲ್ಲ. ಅಲ್ಲೂ ರಾಮನು ಹಾಗೆ, ನಿನ್ನ ನಾಳೆ ಪಟ್ಟಾಭಿಷೇಕೋ ರಾಮ, ಇನ್ನು 5 ದಿವಸಕ್ಕೆ. ಹೌದಪ್ಪ ಅಂತೇಳಿ ಆಗ ಸ್ವಲ್ಪ ದುಃಖವಾದಂಗೆ ಆಗಿದ್ದಂತೆ ರಾಮನಿಗೆ. ಪಶ್ಚಾತ್ ವನಾಯ ಗಚ್ಚೇತಿ ಸಾರ್ಸೋ ಅಗ್ರಹೀತ್ ಬರ್ತದೆ. ಮೊದಲು ನಿನಗೆ ಪಟ್ಟಾಭಿಷೇಕ ಇದ್ದಾಗ ರಾಮನಿಗೆ ಅಷ್ಟೊಂದು ಏನೂ ಖುಷಿಯಾಗಲಿಲ್ಲಂತೆ. ಪಶ್ಚಾತ್ ವನಾಯ ಗಚ್ಚೇತಿ, ಆಮೇಲೆ ರಾಮ ನೀನು 14 ವರ್ಷ ಕಾಡಿಗೆ ಹೋಗಬೇಕಾಗುತ್ತಂದ್ರೆ ಸಹರ್ಷಂ ಅಗ್ರಹೀತ್, ಓ ಆಗಪ್ಪ ಅಂತ ಬಹಳ ಖುಷಿಯಿಂದ ಅದನ್ನು ಸ್ವೀಕರಿಸಿದಂತೆ ರಾಮ. ಹಾಗೆ ಅದನ್ನು 2 ಜನ ಹೇಳ್ತಾನೆ, ನಮ್ಮಂತಹ ತಿಳುವಳಿಕೆ ಇದ್ದವರು, ಅಯ್ಯೋ ರಾಮ ಎಷ್ಟು ದೊಡ್ಡ ಗುಣ, ಹಾಗೆ ರಾಜ ಅಂದರೆ ಅಷ್ಟು ಸಂತೋಷ ಪಡೆದವನು ಕಾಡಿಗೆ ಹೋದು ಅಂತೇಳಿ ಬೇರೆಯವರು ಹೇಳ್ತಾರೆ. ಎದ್ದು ನಂಬರ್ 1 ಇಲ್ಲಿ. ಆದ್ದರಿಂದ ಅವನಿಗೂ ಬಂತು, ಆದರೆ ವನವಾಸವನ್ನು ಪೂರೈಸಿಕೊಂಡು ಅವನು ಮರಳಿ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಸ್ವೀಕರಿಸಿದ. ಸ್ವಲ್ಪ ದರ್ಶನೆ ರಾಮನಿಗೆ ದರ್ಶನೆ ಆಗಲಿಲ್ಲ, ನಿಮಗೆ ದರ್ಶನೆ ಆಯಿತು. ರಾಮನನ್ನು ಅಯೋಧ್ಯೆಯಿಂದ ಹೊರಗೆ ಹಾಕಿದ್ರು ಅಂತ ಆಗಲಿಲ್ಲ, ಆದರೆ ನಿಮ್ಮನ್ನು ನಿಮ್ಮ ಶತ್ರುಗಳು ಹೊರಗೆ ಹಾಕಿದ್ರು ಅಂತೇಳಿ. ಈ ಸಂದರ್ಭಕ್ಕಾಗಿ ರಾಮನಿಗೆ ಸಂಘರ್ಷವಿಲ್ಲದೆಯೇ ನೇರವಾಗಿ ಬಂದು ಅಯೋಧ್ಯ ಸಿಂಹಾಸನವನ್ನು ಸ್ವೀಕರಿಸುವಂತಹ ಅವಕಾಶ ಬಂತು. ಅದು ನಿಮಗೆ ಹಾಗಾಗೋದಿಲ್ಲ, ಯಾಕೆ ನೀವು ಹೊರಗೆ ಹಾಕಲ್ಪಟ್ಟು ಹೊರಗೆ ಹಾಕಿದವರು ಅಂತಿದ್ದಾರಲ್ಲ, ಹಾಕಿದವರು. ಅದಕ್ಕಾಗಿ ಯಥಾ ಪ್ರತಿಜ್ಞಂಚ ಮಾನುಭಾವ ಯಚ್ಚಂವನೇ ವಾಸಮಿಮಂ ನಿರೂಪ್ಯ ತತಶ್ರಿಯಂ ತೇಜಸ ತೇನ ದೀಪ್ತಾಂ
ಆರಾಸ್ಯಸೆ ಪಾರ್ಥಿವ ಕೌರವೇಭ್ಯ. ನೀನು ಕೂಡ ರಾಮನು ಮರಳಿ ಹೇಗೆ ಅಯೋಧ್ಯ ಸಿಂಹಾಸನವನ್ನು ಏರಿದನು ಹಾಗೆ ನೀನೂ ಕೂಡ ಈ ಪ್ರತಿಜ್ಞೆಯನ್ನು ಹೇಗೆ 14 ವರ್ಷದ ವನವಾಸ ಎನ್ನುವ ಪ್ರತಿಜ್ಞೆಯನ್ನು ರಾಮ ಪೂರೈಸಿದನು ಹಾಗೆಯೇ ನೀವು 12 ವರ್ಷದ ವನವಾಸ 1 ವರ್ಷದ ಅಜ್ಞಾಸ ಎನ್ನುವುದನ್ನು ಪೂರೈಸಿಕೊಂಡು ಆ ಕೌರವರಿಂದ ನಿಮ್ಮ ರಾಜ್ಯವನ್ನು ನೀವು ಪಡೆದುಕೊಳ್ಳುತ್ತೀರಿ, ಖಂಡಿತಕ್ಕೂ ನೀವು ಅದನ್ನು ಪಡಿತೀರಿ ಎನ್ನುವ ಆಶೀರ್ವಾದವನ್ನು ಮಾಡಿ ತಮೇವ ವಚನ ಮಾಡಿಸಿ ತಪಸ್ವಿ ಮಧ್ಯೆ ಸಹಿತ ಸೂರ್ಮಿ ಆಮಂತ್ರ ಸೌಮ್ಯಂ ಸಹಿತಾಶ್ಚ ಪಾರ್ಥಾನ್ ತತ ಪ್ರತಸ್ತೆ ದಿಶಮುತ್ತರಂ ಸಹ. ಹೀಗೆ ಹೇಳಿ ಅಲ್ಲಿದ್ದ ಉಳಿದ ಮಹರ್ಷಿಗಳನ್ನು ಪುರೋಹಿತ ದೌಮ್ಯನ್ನ ಎಲ್ಲರಿಗೂ ಕೂಡ ವಂದಿಸಿ ಮಾರ್ಕಾಂಡಿ ಅವರ ವಂದನೆಯನ್ನು ಸ್ವೀಕರಿಸಿ ಮಾರ್ಕಾಂಡಿಯವರು ಉತ್ತರದ ಕಡೆ ಮುಖವಾಗಿ ಹೊರಟು ಹೋಗಿದ್ದಾರೆ. ಪಾಂಡವರು ವಾಸ ಮಾಡಿದ್ದಾರೆ, ದ್ವೈತವನಕ್ಕೆ ಬಂದಿದ್ದಾರೆ. ಈಗ ಬಂದು 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 ಕಾಲ ಕಾಲ ಕ್ರೀಡತಿ ಗಚ್ಚತ್ಯಾಯುಹು, ಕಾಲಾಟ ಅರ್ಥ ಹೋಗ್ತಾನೆ ಇರ್ತದೆ. ನಿಂತವನಿಗೂ ಕಾಲ ಕಳೀತದೆ, ನಡೆಯುವವನಿಗೂ ಕಾಲ ಕಳೀತದೆ. ಹಾ, ನಿಂತವನು ನಿಂತಲ್ಲೇ ಇರ್ತಾನೆ, ನಡೆದವನು ನಡೀತಾನೆ ಇರ್ತಾನೆ. ಚರ